ಕೆಲವು ಜನರಂತೂ ಈ ರೀತಿ ಹೇಳ್ತಾರೆ, ಅರೆ ಈಗಂತೂ ತುಂಬ ಸಮಯ ಇದೆ, ಎಕ್ಸಾಮ್ ಕೂಡ ಲೇಟ್ ಆಗಿ ಬರುತ್ತೆ, ಈಗಂತೂ ತುಂಬ ಟೈಮ್ ಇದೆ ಗುರು, ಸ್ವಲ್ಪ ಸಮಯ ಮಲ್ಕ್ತೀನಿ, ಅಲಾರಾಮ್ ಆಯಿತು ಅಂದರೆ ಎದ್ದೇಳ್ತೀನಿ ಅಲ್ವಾ. ಈ ರೀತಿ ಹೇಳೋರಿಗೆಲ್ಲ ನನ್ನದೊಂದು ಸಲ್ಯೂಟ್ ಇರಲಿ. ಒಂದು ವೇಳೆ ಇನ್ನೂ ನೀವು ಟೈಮ್ನ ಬೆಲೆ ತಿಳಿದಿಲ್ಲ ಅಂದರೆ ಮುಂದಿನ 5 ನಿಮಿಷದವರೆಗೆ ನನ್ನ ಈ ವಿಡಿಯೋವನ್ನು ಲಾಸ್ಟ್ವರೆಗೆ ನೋಡಿ, ಯಾಕಂದರೆ ಇನ್ನೊಮ್ಮೆ ನಿಮಗೆ ಇದನ್ನು ನೋಡುವ ಅವಶ್ಯಕತೆ ಬೀಳೋದಿಲ್ಲ. ಇಂಥ ತುಂಬ ಜನರಿದ್ದಾರೆ, ಇವರಿಗೆ ಟೈಮ್ ಬೇಕು, ಹಾಳು ಕೂಡ ಅವರೇ ಮಾಡ್ತಾರೆ. ಇದೇ ಕಾರಣದಿಂದ ಅವರು ಇಷ್ಟು ಬ್ಯುಸಿ ಆಗಿದ್ದರೂ ಸಹ ಫೇಲ್ ಆಗಿಬಿಡ್ತಾರೆ. ರೀಸನ್ ಇದೇ ಆಗಿದೆ, ಅದು ವ್ಯರ್ಥವಾದ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಮೊಬೈಲನ್ನು ಇವರು ಸುಮ್ಮನೆ ಬಳಸ್ತಾರೆ, ಸ್ಟೇಟಸ್ ಹಾಕ್ತಾ ಇರ್ತಾರೆ, ನಂತರ ಈ ರೀತಿ ಹೇಳ್ತಾರೆ, ಲೈಫ್ನಲ್ಲಿ ನನಗೇನು ಮಾಡಲು ಸಾಧ್ಯ ಆಗಲಿಲ್ಲ ಅಂತ. ಅರೆ ನೀವಂತೂ ಮಾಡ್ತಾ ಇದ್ದೀರಾ, ನಿಮ್ಮ ಕಣ್ಣು, ಎನರ್ಜಿ, ಕಾನ್ಸಂಟ್ರೇಷನ್, ಹಣ ಎಲ್ಲ ಅಂತೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಆದರೆ ತಪ್ಪಾದ ಸ್ಥಳದಲ್ಲಿ ಮಾಡ್ತಾ ಇರ್ತೀರಾ. ನಿಮಗಾಗಿ ಟೈಮ್ನ ಬೆಲೆ ಏನೂ ಇಲ್ಲ, ಆದರೆ ನಿಮ್ಮಲ್ಲಿ ಎಷ್ಟು ಹಣ ಇದ್ದರೂ ಸಹ ಅದರಿಂದ ನಿಮಗಾಗಿ ಮರಳಿ ಟೈಮನ್ನು ಖರೀದಿಸಲು ಸಾಧ್ಯವೇ ಆಗೋದಿಲ್ಲ. ಟೈಮ್ನ ಮಾಲೀಕರಾಗಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ಹಾಳು ಮಾಡೋದಾದರೆ ಅದರ ಮಾಲೀಕ ನಾನೇ ಅನ್ನುವ ರೀತಿ ಮಾಡಿ, ಸ್ವಲ್ಪ ಯೋಚಿಸಿ. ನಮ್ಮೆಲ್ಲರಿಗೂ ದಿನವೂ 86,400 ರೂಪಾಯಿಯ ಇಂಥ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಸಿಗುತ್ತದೆ. ಇದನ್ನು ನಾಳೆಯಿಂದ ಕೆಲಸದಲ್ಲಿ ಬಳಸಲಿಲ್ಲ ಅಂದರೆ ಅದು ಖಾಲಿಯಾಗಿಬಿಡುತ್ತೆ. ಖಂಡಿತ ಇಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಇಷ್ಟು ಹಣ ಸಿಕ್ಕ ನಂತರ ಅವರು ಸುಮ್ಮನೆ ಮರಳಿ ಹೋಗೋದಿಲ್ಲ. ಯಾರಾದರೂ ಸ್ಕೂಟಿ ಖರೀದಿಸ್ತಾರೆ, ಯಾರಾದರೂ ಫೋನ್ ಖರೀದಿಸ್ತಾರೆ, ಆದರೆ ಈ ಡೈಲಿ ಟೈಮ್ನ ಬ್ಯಾಲೆನ್ಸ್ ಸಿಗುತ್ತಲ್ವ, ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ. ಈ 3 ಮುಳ್ಳುಗಳು ಯಾವ ರೀತಿ ಇವೆ ಅಂದರೆ ಇವು ಎಂದಿಗೂ ನಿಲ್ಲೋದಿಲ್ಲ. ಇದೇ 3 ಮುಳ್ಳುಗಳ ಟಿಕ್ ಟಿಕ್ನಿಂದ ಜಗತ್ತಿನ ಪ್ರತಿಯೊಂದು ವಿಷಯಗಳು ನಿರ್ಧಾರವಾಗುತ್ತವೆ. ನಿಮ್ಮ ಫ್ಯೂಚರ್ನ ನಿರ್ಧಾರ ಕೂಡ ಇದೇ 3 ಮುಳ್ಳಿನಲ್ಲಿದೆ. ಒಂದು ವೇಳೆ ನೀವು ಈ ವಿಷಯವನ್ನು ಮೊದಲೇ ತಿಳಿದಿದ್ರೆ ಮತ್ತು ತಿಳಿದ ನಂತರವೂ ಸಹ ಸುಳ್ಳಿನ ಆಲಸ್ಯವನ್ನು ಮಾಡ್ತಾ ಇದ್ರೆ, ಏನನ್ನೂ ತಿಳಿಯದೆ ಯೋಚಿಸದೆ ಎಂದಿಗೂ ಏನೇ ಕೆಲಸ ಮಾಡ್ತಾ ಇದ್ರೆ ನಂತರ ನೀವೇ ನೋವು ಅನುಭವಿಸಬೇಕಾಗುತ್ತದೆ. ತಪ್ಪಾಗಿ ತಿಳಿಯಬೇಡಿ, ಇಂದಿನ ಸಮಯದಲ್ಲಿ ನಿಮಗಿಂತ ಮೂರ್ಖರು ಯಾರೂ ಇಲ್ಲ. ನೀವು ಸುಧಾರಿಸಬೇಕು. ನಮಗೆಲ್ಲ 24 ಗಂಟೆಗಳು ಸಿಗುತ್ತವೆ. ನನಗಾಗಲಿ, ನಿಮಗಾಗಲಿ, ಆಟಗಾರನಿಗಾಗಲಿ, ಆ್ಯಕ್ಟರ್ಗಾಗಲಿ, ಶ್ರೀಮಂತನಿಗೆ, ಎಲ್ಲರಿಗೂ ಅದೇ 24 ಗಂಟೆ ಟೈಮ್ ಸಿಕ್ಕಿದೆ. ಇಲ್ಲಿರುವ ವ್ಯತ್ಯಾಸ ಕೇವಲ ಪ್ರತಿ ಸೆಕೆಂಡ್ನ ಬೆಲೆಯನ್ನು ತಿಳಿಯೋದಾಗಿದೆ. ಯಾರು ಇದನ್ನು ತಿಳಿಯುತ್ತಾರೋ, ಅದು ಗಡಿಯಾರದ ಒಂದು ಟಿಕ್ ಟಿಕ್ ಒಂದು ಕೆಜಿ ಬಂಗಾರಕ್ಕಿಂತ ದೊಡ್ಡದಾಗಿದೆ. ಇನ್ನು ಎಷ್ಟು ಕೆಜಿಗಟ್ಟಲೆ ಬಂಗಾರವನ್ನು ಮಾರಿದರೂ ಸಹ 1 ಸೆಕೆಂಡ್ ಸಮಯವನ್ನು ಖರೀದಿಸಲು ಸಾಧ್ಯವಾಗೋದಿಲ್ಲ ಅನ್ನೋ ಮಾತನ್ನು ಯಾರು ತಿಳಿದಿರ್ತಾರೋ, ಆ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಹೆಚ್ಚಾಗಿ ಸಾಧನೆ ಮಾಡಿಯೇ ಹೋಗ್ತಾರೆ. ನಾವು ಹೇಳ್ತೀವಿ, ಟೈಮ್ ತುಂಬಾ ಇಂಪಾರ್ಟೆಂಟ್ ವಿಷಯವಾಗಿದೆ, ಟೈಮ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯವಾಗಿದೆ. ಆದರೆ ಟೈಮ್ ಒಂದೇ ಇಲ್ಲಿ ಇಂಪಾರ್ಟೆಂಟ್ ವಿಷಯವಾಗಿದೆ. ನೀವು ನಿಮ್ಮ ಕೆಲಸ ಮಾಡೋದರಲ್ಲಿ ಲೇಟ್ ಆಗಬಹುದು, ಆದರೆ ನಿಮ್ಮ ರಿಸಲ್ಟ್ ಟೈಮ್ ಬಂದಾಗಲೇ ಬರುತ್ತದೆ ಮತ್ತು ನಿಮಗೆ ರಿಯಲೈಸ್ ಮಾಡಿಯೇ ಬಿಡುತ್ತದೆ ಅದು ಟೈಮ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅನ್ನೋ ವಿಷಯ. ಈ ಜಗತ್ತಿನಲ್ಲಿ ಗೌರವ, ಹಣ, ಆಯಸ್ಸು, ರಿಲೇಶನ್ಶಿಪ್, ಸಕ್ಸಸ್, ಹಣ, ಗಾಡಿ, ಬಂಗಲೆ, ಮೊಬೈಲ್, ಬೈಕ್ ಎಲ್ಲವೂ ಕಳೆದುಕೊಂಡ ನಂತರವೂ ಮರಳಿ ಪಡೆಯಬಹುದಾಗಿದೆ. ಆದರೆ ನಿಮ್ಮ ಬಳಿ ಎಂದು ಏನೇ ಇದ್ದರೂ ಅವುಗಳಿಗೆ ಇಷ್ಟೂ ಸಹ ಬೆಲೆ ಇಲ್ಲ. ಅವುಗಳನ್ನು ಸೇಲ್ ಮಾಡಿದ್ರೂ ನೀವು 1 ಸೆಕೆಂಡ್ ಕೂಡ ನೀವು ಫಾಸ್ಟ್ನಲ್ಲಿ ಹೋಗಲು ಸಾಧ್ಯವಾಗೋದಿಲ್ಲ. ಎಷ್ಟೆಲ್ಲ ದೊಡ್ಡದಾದ ಆವಿಷ್ಕಾರಗಳಿವೆ, ಆದರೂ ಸಹ ಒಬ್ಬ ಸತ್ತು ಹೋದ ವ್ಯಕ್ತಿಯನ್ನು 1 ಸೆಕೆಂಡ್ಗಾಗಿಯೂ ಮರಳಿ ಬದುಕಿಸಲು ಸಾಧ್ಯವಾಗೋದಿಲ್ಲ. ನಾವೆಲ್ಲ ಸಮಯದ ಬಂಧನದಲ್ಲಿದ್ದೇವೆ. ಸ್ವತಃ ನಿಮ್ಮನ್ನು ನೀವು ಸೇಲ್ ಮಾಡಿದ್ರೂ ಸಹ, ಇಲ್ಲ ಪೂರ್ತಿ ಜಗತ್ತಿನ ಮಾಲೀಕನಾಗಿ ಜಗತ್ತನ್ನೇ ಸೇಲ್ ಮಾಡಿದ್ರು, ಇಡೀ ಗ್ಯಾಲಕ್ಸಿ ಸೇಲ್ ಮಾಡಿದ್ರೂ ಸಹ ನಿಮಗೆ 1 μ/s ಕೂಡ ಮರಳಿ ಸಿಗೋದಿಲ್ಲ. ಯಾರು ತಮ್ಮ ಬಳಿ ಟೈಮ್ ಇಲ್ಲ ಅಂತ ಹೇಳ್ತಾರೋ ಅವರು ಟೈಮ್ ವ್ಯರ್ಥ ಮಾಡಲು ಬಯಸೋದಿಲ್ಲ. ಯಾರು ತಮ್ಮ ಟೈಮ್ ಖರಾಬಾಗಿ ನಡೆಯುತ್ತಿದೆ ಅಂತ ಹೇಳ್ತಾರೋ ಅವರು ತಮ್ಮ ಟೈಮನ್ನು ಬದಲಿಸಲು ಬಯಸೋದಿಲ್ಲ. ಯಾರು ತಮ್ಮ ಟೈಮ್ ದುರ್ಬಲವಾಗಿದೆ ಅಂತ ಹೇಳ್ತಾರೋ ಅವರೇ ದುರ್ಬಲ ಆಗಿರ್ತಾರೆ. ಯಾರು ಸರಿಯಾದ ಸಮಯ ಬಂದಾಗ ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೋ ಅಂಥವ್ರಿಗೆ ಸರಿಯಾದ ಸಮಯವನ್ನು ಯಾರು ತಂದು ಕೊಡ್ತಾರೆ? ಯಾರು ನನಗೆ ಈ ಕೆಲಸವನ್ನು ಮಾಡಲು ಆಗ್ತಾ ಇಲ್ಲ ಅಂತ ಹೇಳ್ತಾರೋ ಅವರಿಗೆ ಟೈಮ್ ಮ್ಯಾನೇಜ್ ಮಾಡಲು ಬರ್ತಾ ಇರೋದಿಲ್ಲ. ಇಂದು ನಿಮ್ಮ ಬಳಿ ಏನೂ ಇಲ್ಲ ಅಂದರೂ ಸಹ ಪೂರ್ತಿ ಬಡವರಾಗಿದ್ದರೆ ಒಂದು ಮಾತನ್ನು ತಿಳಿಯಿರಿ,
ಟೈಮ್ ಎಲ್ಲರ ಬಳಿ ಇರುತ್ತದೆ ಮತ್ತು ಟೈಮೇ ಡಿಸೈಡ್ ಮಾಡುತ್ತದೆ ಅದು ಫ್ಯೂಚರ್ನಲ್ಲಿ ಯಾರು ಹೇಗಿರ್ತಾರೆ ಅಂತ ಯಾರು ಶ್ರೀಮಂತರಾಗಿರ್ತಾರೆ ಮತ್ತು ಯಾರು ಸಫಲರಾಗ್ತಾರೆ ಯಾರು ಸೂಪರ್ ಹೀರೋ ಆಗ್ತಾರೆ ಅನ್ನೋ ಮಾತು ಎಲ್ಲಕ್ಕಿಂತ ದೊಡ್ಡದಾದ ಇನ್ವೆಸ್ಟ್ಮೆಂಟ್ ಟೈಮ್ ಆಗಿದೆ ಜೀವನದ ಎಲ್ಲಕ್ಕಿಂತ ದೊಡ್ಡದಾದ ಪಶ್ಚಾತ್ತಾಪವು ಕಳೆದು ಹೋದ ಸಮಯವೇ ಆಗಿರುತ್ತದೆ ಈ ಕಾರಣದಿಂದ ಪ್ರತಿಯೊಂದು ಗಂಟೆ ಪ್ರತಿಯೊಂದು ನಿಮಿಷ ಆಗಲಿ ಮತ್ತು ಒಂದು ಸೆಕೆಂಡ್ ಕೂಡ ನೀವು ಹಾಳು ಮಾಡಬಾರದು ದೇಶದಲ್ಲಿ ನಮ್ಮದಲ್ಲ ಬದಲಿಗೆ ಜಗತ್ತಿನಲ್ಲಿ ದೇಶದ ಹೆಸರು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ಹೊಸ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ